ಕಾಂಗ್ರೆಸ್ ನವರು ಉಚಿತ ವಿದ್ಯುತ್ ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ರಾಜ್ಯದ ಮನೆ ಮನೆಗೂ ಉದ್ಯೋಗ ಸಿಗುತ್ತೆ ಅಂತಾನೆ ಕೈಗೆ ಟಕ್ಕರ್ ಕೊಟ್ಟಿದ್ದಾರೆ. ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ಮನೆ ಮನೆಗೂ ಉದ್ಯೋಗ. ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ಮನೆ ಮನೆಗೂ ಉದ್ಯೋಗದ ಭರವಸೆ ಕೊಟ್ಟಿದ್ದಾರೆ. ಬರೀ ಉದ್ಯೋಗದ ಭರವಸೆಗಳನ್ನಷ್ಟೇ ಅಲ್ಲ, ಹತ್ತು ಹಲವು ಜನಪರ ಘೋಷಣೆಗಳನ್ನ ಮೊಳಗಿಸಿದ್ರು. ಅಧಿಕಾರಕ್ಕೆ ಬಂದ ನಾಲ್ಕೇ ತಿಂಗಳಲ್ಲಿ ರಾಜ್ಯದ ಎಲ್ಲ ರೈತರ ಸಾಲ ಮನ್ನಾ ಮಾಡುವುದಾಗಿ ಘೋಷಿಸಿದ್ದಾರೆ. ಬಡ ಮಕ್ಕಳಿಗೆ ಖಾಸಗಿ ಶಾಲೆಯಂತೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಸಿಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಬಡವರಿಗೆ ಉಚಿತ ನಿವೇಶನ ಕೊಟ್ಟು ಮನೆ ನಿರ್ಮಾಣ ಮಾಡಿಕೊಡ್ತೀವಿ. ಮಾರಕ ಕಾಯಿಲೆಗಳ ಚಿಕಿತ್ಸೆಗೆ 10 ಲಕ್ಷದವರೆಗೆ ಧನ ಸಹಾಯ ಸಿಗಲಿದೆ. ಗ್ರಾಮ ಪಂಚಾಯಿತಿ ಪಟ್ಟಣದಲ್ಲಿ ಎಲ್ಲ ಬಡವರಿಗೆ ಉಚಿತ ಚಿಕಿತ್ಸೆ ಸಿಗುತ್ತೆ ಅಂದ್ರು ಕುಮಾರಸ್ವಾಮಿ. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಿವೇಶನ ಕೊಟ್ಟು ಮನೆಗಳನ್ನು ಕೊಟ್ಟುಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ. ಕಲಬುರಗಿಯ ಆಳಂದ ಚಿಂಚೋಳಿಯಲ್ಲಿ ಯಶಸ್ವಿಯಾದ ಜೆಡಿಎಸ್ ಪಂಚರತ್ನ ರಥಯಾತ್ರೆ ಇಂದು ರಾಷ್ಟ್ರಕೂಟರ ನಾಡು ಸೇಡಂ ತಾಲೂಕಿಗೆ ಕಾಲಿಟ್ಟಿತ್ತು. ಸೂಲೆಪೇಟ್ ಪಟ್ಟಣದಲ್ಲಿ ಜೆಡಿಎಸ್ ಪಂಚರತ್ನ ಯಾತ್ರೆಗೆ ಸೇಡಂ ಅಭ್ಯರ್ಥಿ ಬಾಲರಾಜ್ ಗುತ್ತೇದಾರ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಿತ್ತು. 15 ಅಡಿ ಎತ್ತರದ ಹಸಿ ಕಡಲೆಕಾಯಿಯಿಂದ ಮಾಡಿದ ಬೃಹತ್ ಹಾರ ಹಾಕಿ ಕುಮಾರಸ್ವಾಮಿಯನ್ನ ಸ್ವಾಗತಿಸಿದ್ರು. ಆಮೇಲೆ ಗ್ರಾಮದ ಐತಿಹಾಸಿಕ ಸಂಗಮೇಶ್ವರ ದೇವರ ದರ್ಶನ ಪಡೆದ ಕುಮಾರಸ್ವಾಮಿ ಗುತ್ತೇದಾರ್ ಆಯೋಜಿಸಿದ್ದ ಬೃಹತ್ ಉದ್ಯೋಗ ಮೇಳದಲ್ಲಿ ಈ ಘೋಷಣೆಗಳನ್ನ ಮೊಳಗಿಸಿದ್ದಾರೆ. ರೈತರ ಜೊತೆ ಸಂಕ್ರಾಂತಿ ದಿನ ವರ್ಚುವಲ್ ಸಭೆ. ಜನವರಿ 16ರಂದು ಸಂಕ್ರಾಂತಿ ದಿನದಂದು ರೈತರ ಜೊತೆ ವರ್ಚುವಲ್ ಸಭೆ ನಡೆಸಲು ಕುಮಾರಸ್ವಾಮಿ ನಿರ್ಧಾರ ಮಾಡಿದ್ದಾರೆ. ಕುಮಾರಣ್ಣನ ಜೊತೆ ಸಂಕ್ರಾಂತಿ ಸಂವಾದ ಕಾರ್ಯಕ್ರಮದ ಲೋಗೋನು ರಿಲೀಸ್ ಮಾಡಿದ್ರು. ರೈತ ಸಂಕ್ರಾಂತಿ ಕುಮಾರಣ್ಣ ಜೊತೆ ಇರತಕ್ಕಂಥ ಒಂದು ಲೋಗೋವನ್ನು ಇವತ್ತು ಬಿಡುಗಡೆ ಮಾಡಿದ್ದೆ. ಆ ವರ್ಚುವಲ್ ಕಾನ್ಫರೆನ್ಸ್ನಲ್ಲಿ ಯಾರು ಬೇಕಾದರೂ ನನ್ನ ಜೊತೆಗೆ ಸಂಪರ್ಕಕ್ಕೆ ಬರಬಹುದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಪಂಚರತ್ನ ಯಾತ್ರೆ ಯಶಸ್ವಿಯಾಗಿ ಸಾಗ್ತಿದೆ. 2023 ಎಲೆಕ್ಷನ್ಗೆ ಕುಮಾರಸ್ವಾಮಿ ಘೋಷಿಸಿರುವ ಪಂಚರತ್ನ ಘೋಷಣೆಗಳನ್ನ ಜನ ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದಕ್ಕೂ ಉತ್ತರ ಸಿಗಲಿದೆ. ಅರುಣ್ ಕುಮಾರ್ ಕದಂ, News 18, ಕಲಬುರಗಿ. ಕಾಂಗ್ರೆಸ್ ಕರೆಂಟ್ ಜೆಡಿಎಸ್ ಉದ್ಯೋಗದ ಅಸ್ತ್ರ ಬಿಟ್ಟಿದೆ. ಹಾಗಾದ್ರೆ ರಾಜ್ಯ ಬಿಜೆಪಿ ನಾಯಕರು ಏನ್ ಕೊಡ್ತಾರೆ, ಏನ್ ಘೋಷಣೆ ಮಾಡ್ತಾರೆ ನಮ್ಗಂತೂ ಗೊತ್ತಿಲ್ಲ. ಆದ್ರೆ ನಾಳೆ ಮೋದಿ ಬರ್ತಿದ್ದಾರೆ, ರೋಡ್ ಶೋ ಮಾಡ್ತಾರೆ ಅನ್ನೋದು ಫೈನಲ್ ಆಗಿದೆ. ನಾಳೆ ಗಂಡು ಮೆಟ್ಟಿದ ನಾಡಲ್ಲಿ ಮೋದಿ ಘರ್ಜನೆ. ಪ್ರಧಾನಿ ಮೋದಿ ನಾಳೆ ಹುಬ್ಬಳ್ಳಿಗೆ ಬರ್ತಿದ್ದಾರೆ. ಅವಳಿ ನಗರದಲ್ಲಿ ಇದೇ ಪ್ರಥಮ ಬಾರಿಗೆ ರಾಷ್ಟ್ರೀಯ ಯುವ ಜನೋತ್ಸವ ನಡೆಯುತ್ತಿದೆ. 5 ದಿನಗಳ ಯುವ ಜನೋತ್ಸವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೆಹರು ಮೈದಾನದಲ್ಲಿ ಚಾಲನೆ ನೀಡಲಿದ್ದಾರೆ. ಮೋದಿ ಸ್ವಾಗತಕ್ಕೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಹುಬ್ಬಳ್ಳಿ ಮದುವಣ ಗಿತ್ತಿಯಂತೆ ಶೃಂಗಾರಗೊಂಡಿದೆ. ಮೋದಿ ಕಾರ್ಯಕ್ರಮದಿಂದ ಶಟರ್ ಔಟ್. ತಪ್ಪಿನ ಅರಿವಾಗಿ ಕೊನೆ ಕ್ಷಣದಲ್ಲಿ ಆಹ್ವಾನ. ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ರನ್ನ ವೇದಿಕೆ ಮೇಲೆ ಕೈಬಿಟ್ಟ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಪ್ರಧಾನಿಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕೆ ಇವತ್ತು ಜಗದೀಶ್ ಶೆಟ್ಟರ್ಗೆ ಆಹ್ವಾನ ಹೋಗಿದೆ. ಶೆಟ್ಟರ್ಗೆ ಆಹ್ವಾನ ಕೊಟ್ಟಿಲ್ಲ ಅನ್ನೋದು ಅಧಿಕಾರಿಗಳ ಎಡವಟ್ಟು ಅಂದ್ರು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ. ಕೇಂದ್ರ ಸಚಿವರ ಗಮನಕ್ಕೆ ಇದು ತರಲಾಗಿದೆ. ಕೇಂದ್ರ ಸಚಿವರು ಏನ್ ಸರಿಯಾಗಿ ಮಾಡತಕ್ಕಂಥ ಮಾಡಿದ್ದಾರೆ, ಇದು ಜಿಲ್ಲಾಡಳಿತ ಮಾಡಿರ್ತಕ್ಕಂಥ ಪತ್ರಿಕೆ, ಸರ್ಕಾರ ಕಡೆಯಿಂದ ಆಗಿರ್ತಕ್ಕಂಥ ಪತ್ರಿಕೆ ಇದೆ. ಹೀಗಾಗಿ ಸರ್ಕಾರದವರೇ ಅಥವಾ ಜಿಲ್ಲಾಡಳಿತ ಯಾರು ಇಲ್ಲ, ನಮ್ಮ ಡಿ ಸಿ ಅವರು ಏನಾಗಿದೆ ಅವ್ರಿಗೆ ಸೂಕ್ತವಾಗಿ ಹೇಳ್ತಕ್ಕಂಥದ್ದು ಮಾಡಿದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ. 2023 ಅಜೆಂಡಾ, ಹುಬ್ಬಳ್ಳಿಯಲ್ಲಿ ಮೋದಿ ರೋಡ್ ಶೋ. 2023ರ ಚುನಾವಣೆಯಲ್ಲಿ ಶತಾಯ ಗತಾಯ ಗೆಲ್ಲಲೇಬೇಕೆಂಬ ಹಠಕ್ಕೆ ಬಿದ್ದಿದೆ ಬಿಜೆಪಿ. ಹಾಗಾಗಿ ಪ್ರಧಾನಿ ಮೋದಿ ಎಂಬ ಮ್ಯಾಜಿಕ್ ಮೆನ್ರನ್ನ ಕರೆಸಿ ಸಮಾವೇಶ ನಡೆಸ್ತಿದೆ. ಬರೀ ಸಮಾವೇಶ ಅಲ್ಲ, ನಾಳೆ ಹುಬ್ಬಳ್ಳಿಯಲ್ಲಿ ಪ್ರಧಾನಿ ಮೋದಿ ಅವರ ರೋಡ್ ಶೋ ಕೂಡ ನಡೆಯೋದು ಖಚಿತ. ಇವತ್ತು ಇಡೀ ನಾಗರಿಕರು, ಹುಬ್ಬಳ್ಳಿ ಧಾರವಾಡ ಧಾರವಾಡ ಜಿಲ್ಲೆ ಎಲ್ಲ ನಾಗರಿಕರು ಕೂಡ ಪ್ರಧಾನಮಂತ್ರಿಗಳು ಹಾದು ಹೋಗ್ತಕ್ಕಂಥ ರೋಡು ಗೋಕುಲ್ ರಸ್ತೆ, ಹೊಸೂರು,
ಐ ಬಿ ಕ್ರಾಸು ಹಳೆ ಕೋರ್ಟ್ ಸರ್ಕಲ್ ಮುಖಾಂತರ ಏನು ಹಾದು ಹೋಗ್ತಾರೆ ಆ ಎರಡೂ ಕಡೆನೂ ಜನರಿಗೆ ನಿಲ್ತಕ್ಕಂಥ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇನೆ. ಸಾವಿರಾರು ಸಂಖ್ಯೆಯಲ್ಲಿ ಎರಡೂ ಬದಿಗೆ ರೋಡಿನ ಎರಡೂ ಬದಿಗೆ ನಿಲ್ಲುವ ಮುಖಾಂತರ ಪ್ರಧಾನಮಂತ್ರಿಗಳನ್ನು ಒಂದು ನೋಡ್ತಕ್ಕಂಥ ಅವಕಾಶವನ್ನು ಇವತ್ತು ಎಲ್ಲರಿಗೂ ಕೂಡ ಮಾಡಿಕೊಡತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಮಾಡಿಕೊಂಡಂಥದ್ದಾಗಿದೆ. ಅಂದಹಾಗೆ ನಾಳೆ ಮೋದಿ ಎಷ್ಟೊತ್ತಿಗೆ ಬರ್ತಾರೆ, ಯಾವೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಅಂತ ನೋಡೋದಾದ್ರೆ ಮಧ್ಯಾಹ್ನ 3:30ಕ್ಕೆ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ಆಗಮಿಸ್ತಾರೆ. ಏರ್ಪೋರ್ಟ್ನಿಂದ ನೆಹರು ಮೈದಾನದವರೆಗೆ ಅಂದ್ರೆ ಬರೋಬ್ಬರಿ 7.5 ಕಿಲೋಮೀಟರ್ ರೋಡ್ ಶೋನಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ತಾರೆ. ಸಂಜೆ 4 ಗಂಟೆಗೆ ಯುವ ಜನೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಆಗಲಿದೆ. ರೋಡ್ ಶೋ ನಡೆಯುವ ಮಾರ್ಗದ ಉದ್ದಕ್ಕೂ ಪೊಲೀಸ್ ನಿಗಾ ವಹಿಸಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಹುಬ್ಬಳ್ಳಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಯುವ ಜನೋತ್ಸವದಲ್ಲಿ 25,000ಕ್ಕೂ ಹೆಚ್ಚು ಯುವಕರಿಗೆ ಸ್ಥಳಾವಕಾಶ ಇದ್ದು ಸಮಾವೇಶದಲ್ಲಿ ಅಂದಾಜು 2 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಮಾನ್ಯ ಪ್ರಧಾನಮಂತ್ರಿಗಳ ಅವರ ಟಿಪಿ ಪ್ರಕಾರ, ಟೂರ್ ಪ್ರೋಗ್ರಾಮ್ ಪ್ರಕಾರ 3:40ಕ್ಕೆ ಅವರು ಲ್ಯಾಂಡ್ ಆಗ್ತಾರೆ. ಬೈ ರೋಡ್ 8 ಕಿಲೋಮೀಟರ್ ಸುಮಾರು ರೋಡ್ ಏನಾಗುತ್ತೆ ಅದು ಬ್ಯಾರಿಕೇಡ್ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಅಲ್ಲಿ 8 ಕಿಲೋಮೀಟರ್ ಬಂದು ಅವರು ಇನಾಗ್ರೇಷನ್ ಸ್ಥಳಕ್ಕೆ ಬಂದು 4 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗ್ತದೆ. ಅಲ್ಲಿ ರೈಲ್ವೆ ಮೈದಾನದಲ್ಲಿ 25,000 ಜನ ಅಷ್ಟೇ ಅಕಾಮಿಡೇಟ್ ಮಾಡೋದಕ್ಕೆ ಆಗೋದ್ರಿಂದ ಇನ್ನೂ 2 ಸುತ್ತಮುತ್ತಲಿರೋ ಮೈದಾನಗಳಲ್ಲಿ LED ಸ್ಕ್ರೀನ್ಸ್ ಮುಖಾಂತರ ಲೈವ್ ಟೆಲಿಕಾಸ್ಟ್ ಮಾಡೋ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಮೋದಿ ಅವರನ್ನು ಸ್ವಾಗತಿಸೋಕೆ ಸಿಎಂ ಬೊಮ್ಮಾಯಿ ಸೇರಿದಂತೆ ಇಡೀ ಸರ್ಕಾರವೇ ನಾಳೆ ಹುಬ್ಬಳ್ಳಿಗೆ ಬರ್ತಿದೆ. ಮೋದಿ ಆಗಮನ ಹುಬ್ಬಳ್ಳಿ ಧಾರವಾಡದ ಜೊತೆ ಉತ್ತರ ಕರ್ನಾಟಕದಲ್ಲೂ ಬಿಜೆಪಿಗೆ ಭರ್ಜರಿ ಗೆಲುವು ತಂದುಕೊಡೋ ನಿರೀಕ್ಷೆ ಕಮಲಕಲಿಗಳದ್ದು. ಶಿವರಾಮ್ ಅಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ.